ನೋಡಿ, ಇದು ತ್ವಚೆಗೆ ಇದು ಸುರಿಸುವ ದ್ರವ ಎಷ್ಟೋ ಸಲ ಸೋರಿಯಾಸಿಸ್ಗೂ ವಾಸಿ ಮಾಡಿಬಿಡುತ್ತೆ. ಸೋರಿಯಾಸಿಸ್ಗೆ ಯಾವುದರಲ್ಲೂ ಮೆಡಿಸಿನ್ ಇಲ್ಲ. ಚರ್ಮ ರೋಗಗಳಿಗೆ ಜಾಪನೀಸ್ ಕಂಡುಹಿಡಿದಿದ್ದಾರೆ, ನಮ್ಮ ಆಯುರ್ವೇದದ ವಿಚಾರ. ಇದರ ದ್ರವ ಆದರೆ ಕ್ರೌರ್ಯ ಇರಬಾರ್ದು. ಇದನ್ನು ಮೈ ಮೇಲೆ ಕೆನ್ನೆ ಮೇಲೆ ಆಡಿಸ್ತಾರೆ. ಹಿಂಗೆ ನೋಡಿ, ಇದನ್ನು ಕೆನ್ನೆ ಮೇಲೆ ಆಡಿಸೋದು ಟ್ರೀಟ್ಮೆಂಟೇ ಇದೆ. ಇದನ್ನು ಪಿಂಪಲ್ಸ್ ಕೂಡ ಬರಲ್ಲ ಅಂತ ಜಪಾನಲ್ಲಿ ಸ್ನೈಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಇದನ್ನು ಮೈ ಮೇಲೆ ಎಲ್ಲಿ ಚರ್ಮ ರೋಗ ಇದೆಯೋ ಅಲ್ಲಿ ಓಡಾಡಿಸ್ಕೊಂಡ್ರೆ ಸಾಕು, ವಾಸಿ ಆಗುತ್ತೆ. ಪ್ರಕೃತಿಯಲ್ಲೇ ವೈದ್ಯರುಗಳಿದ್ದಾರೆ. ನಾವೆಲ್ಲದಕ್ಕೂ ಭಯ ಬೀಳ್ತೀವಿ, ಜಿರಳೆ ಕೊಲ್ತೀವಿ, ಏನು ಸಿಕ್ಕಿದ್ರೆ ಅದನ್ನು ಕೊಲ್ತೀವಿ. ದೇವರು ಸುಮ್ಮ ಸುಮ್ಮನೆ ಎಲ್ಲವನ್ನೂ ಮಾಡಿಲ್ಲ. ಎಲ್ಲ ಜೀವಿಗಳನ್ನು ನರೋಪಕಾರಿಯಾಗಿ ಮಾಡಿದ್ದಾರೆ, ನರ ಮಾತ್ರ ಪರೋಪಕಾರಿಯಾಗಲಿಲ್ಲ. ನಾಚಿಕೆಗೆಟ್ಟ ಬದುಕಾಗೋಗಿದೆ ನರಂದು. ಸಕಲ ಜೀವರಾಶಿಗಳು, ಗಿಡ ಮರ ವನಚರ ಎಲ್ಲವೂ ನರೋಪಕಾರಕ್ಕಾಗಿ ಬದುಕ್ತಾ ಇದೆ, ನರ ಮಾತ್ರ ಪರೋಪಕಾರ ಕೂಡ ಮಾಡ್ತಿಲ್ಲ. ಇನ್ಮೇಲೆ ಮಾಡಿರೋ ಪರೋಪಕಾರ ನೋಡಿ, ಇದ್ರ ಕಣ್ಣು ನೋಡಿ ತೋರಿಸ್ತೀನಿ. ಜಸ್ಟ್ ಟಚ್ ಆದರೆ ಒಳಗೊಟ್ಟೋಗುತ್ತೆ ನೋಡಿ, ಟಚ್ ಆದರೆ ಒಳಗೊಟ್ಟೋಗುತ್ತೆ ಕಣ್ಣು. ಎಂಥ ಸೃಷ್ಟಿ ಕಂಡ್ರಿ ಇದು, ಯಾವ ವಿಜ್ಞಾನ ಮಾಡಕ್ಕೆ ಸಾಧ್ಯ ಇದು? ವಾವ್. ಇನ್ನೊಂದ್ಸಲ ಕಣ್ಣೊಳಗೆ ಬಿಟ್ಕ, ಈ ಕಡೆದು ಬಿಟ್ಕ, ಈ ಕಡೆದು ಬಿಟ್ಕೊಳ್ಳಲೇ. ಓಹ್, ಇದು ಬಿಟ್ಕ, ಇದು ಬಿಟ್ಕ, ಒಳಗೊಟ್ಟೋಗು, ಒಳಗೊಟ್ಟೋಗು, ಎಷ್ಟು ಕಣ್ಣಿದೆ ಒಳಗೊಟ್ಟೋಗು, ಫುಲ್ ಒಳಗೊಟ್ಟೋಗು ಶಂಕಾ, ಫುಲ್ ಒಳಗೊಟ್ಟೋಗು. ಓಹ್, ಬೊಲೆ ಬೊಲೆ, ಗ್ರೇಟ್. ನೀನು ಬಿಟ್ಬಿಡಿ ಆದಷ್ಟು. ಧನ್ಯವಾದ ಬಸವನ ಹುಳುವಿನೊಂದಿಗೆ ಅಹೋರಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ಕಣ.